ಡಾಕ್ಟ್ರೇ, ನೀವು ಉನ್ನತ ಪದವಿ ಹೊಂದಿ ಒಳ್ಳೆ ಆಸ್ಪತ್ರೆ ಹೊಂದಿದ್ರಿ, ಉನ್ನತ ಡಾಕ್ಟರ್ ಅಂತ ಹೆಸರು ಪಡೆದಿರಿ. ಸರಳ ಸಜ್ಜನಿಕೆ ಡಾಕ್ಟರು, ಆಪರೇಷನ್ ಥಿಯೇಟರು ಮತ್ತು ಐ ಸಿ ಯುಲ್ಲಿ ಇದ್ದಂಥ ಮೃದು ಸ್ವಭಾವದ ಡಾಕ್ಟರ್ ನೀವು. ಯಾಕೆ ರಾಜಕಾರಣಕ್ಕೆ ಒಂದು ಇಚ್ಛಾಶಕ್ತಿಯಿಂದ ಬಂದ್ರಿ? ಯಾರ್ದು ಒತ್ತಡಿತ್ತೋ, ಪ್ರಭಾವ ಇತ್ತು ನಿಮಗೆ ಈ ಕುರುಕ್ಷೇತ್ರದಲ್ಲಿ ನಾನು ಯುದ್ಧ ಆಡ್ಲಿಕ್ಕೆ ಬರ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಆದೇಶ ಮಾಡಿತ್ತು ಟಿಕೆಟ್ ತೊಗೊಂಡು ಈ ಗೋಕಾಕ್ ಕ್ಷೇತ್ರದಲ್ಲಿ ಗೆಲ್ಲುವ ಭರವಸೆಯೊಂದಿಗೆ ಬಂದ್ರಿ? ಯಾರ್ದು ಪ್ರೇರಣೆ ಇತ್ತು ಡಾಕ್ಟರ್ ನಿಮಗೆ? ಕಳೆದ 5-6 ವರ್ಷಗಳಿಂದ ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀನಿ. ಯಾವಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ಬಂದಿನೋ ಆವತ್ತು ನಾನು ಇಲ್ಲಿಯ ಏನು ಆಡಳಿತದಲ್ಲ, ಆಡಳಿತ ವ್ಯವಸ್ಥೆ ಮತ್ತು ಇಲ್ಲೊಂದು ಏನು ನಮ್ಮ ಶಾಸಕರದಾರಲ್ಲ, ಇವರಿಗೆ ಒಂದು ಸರ್ವಾಧಿಕಾರ ಧೋರಣೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಏನು ಮೌಲ್ಯಗಳದಲ್ಲ ಆ ಮೌಲ್ಯಗಳಲ್ಲಿ ನಂಬಿಕೆ ಇಲ್ಲಂಥ ಒಬ್ಬ ಶಾಸಕರದಾರ. ಇಂಥ ಶಾಸಕ ನಾನೇನು ಸಮಾಜ ಜೀವನ ಬಂದಾಗ ಈ ಶಾಸಕ ಮತ್ತು ಈ ಆಡಳಿತ ಒಂದು ಪರಿಚಯ ಆದಾಗ ನನಗೂ ಎಷ್ಟೋ ಕಿರುಕುಳ ಆಯ್ತಿದ್ರು ಈ ಶಾಸನದಿಂದ. ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಗೋಕಾಕ ಮತಕ್ಷೇತ್ರ ಹೈ ವೋಲ್ಟೇಜ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು. ಯಾಕಂದರೆ ಒಂದು ಸರ್ಕಾರವನ್ನು ಕೆಡವಿ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿದಂಥ ಇಲ್ಲಿಯ ಶಾಸಕನ ವಿರುದ್ಧ ಸೆಣಸಾಡಲಕ್ಕ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಉನ್ನತ ಪದವೀಧರರಾದಂಥ ಒಬ್ಬರು ವೈದ್ಯರು ಚುನಾವಣೆಗೆ ನಿಂತಾರು ಗೊತ್ತಿರ್ಬೇಕಿಲ್ಲ ನಿಮಗೆಲ್ಲರಿಗೂ. ಆ ವೈದ್ಯರು ಯಾರು? ಡಾಕ್ಟರ್ ಮಹಾಂತೇಶ್ ಕಡಾಡಿ. ಯಾಕವರು ಈ ರಣಕಹಳೆದಾಗ ಉಳಿದಾರ? ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಜಯ ಸಾಧು ಸಲುವಾಗಿ ಸಾವಿರಾರು ಜನ ಅವ್ರಿಗೆ ಬೆನ್ನತ್ಯಾರ ರೀ, ಯುವಕರು ಬೆನ್ನತ್ಯಾರ. ಯಾಕೆ ಬೆನ್ನತ್ಯಾರ ರೀ? ಗೋಕಾಕ ಮತಕ್ಷೇತ್ರದಲ್ಲೇ ಬದಲಾವಣೆ ಆಗಬೇಕು, ಭಯದ ವಾತಾವರಣ ಮುಕ್ತ ಆಗಬೇಕು, ಇಲ್ಲಿ ಸರಳವಾಗಿ ವಿರಳವಾಗಿ ಸಿಗುವಂಥ ಶಾಸಕ ಬೇಕು. ಯಾರೋ ಫೋನ್ ಮಾಡಿದರು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗೋದಿಲ್ಲ, ಆದರೆ ಕಚೇರಿಯಿಂದ ಫೋನ್ ಮಾಡಿದರೆ ಮಾತ್ರ ಕೆಲಸ ಆಕ್ಕವ್ರಿ. ಇವು ಬದಲಾವಣೆ ಆಗಬೇಕು, ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ಸುಸಜ್ಜಿತವಾದ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು. ಗೋಕಾಕ ಕ್ಷೇತ್ರಕ್ಕೆ 1000 ಕೋಟಿ ರೂಪಾಯಿ ಅನುದಾನ ಬಂದರೂ ಸಹಿತ ಆ ಅನುದಾನ ಎಲ್ಲಿ ಹೋಯಿತು ಅಂತ ಕೇಳಲಕ್ಕ ಒಬ್ಬ ವಿದ್ಯಾವಂತ ಪದವೀಧರ ಡಾಕ್ಟರ್ ಇವತ್ತು ಕನಕ್ಕೆ ಇಳ್ದಾರಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೆಲವು ಡಾಕ್ಟರ್ಗಳು ಮಂತ್ರಿಗಳಾಗಿದ್ದು ಉದಾಹರಣೆ ಹೇಳ್ತೀನಿ. ಡಾಕ್ಟರ್ ಪುಷ್ಪಾವತಿ, ಡಾಕ್ಟರ್ ನಫೀಸಾ ಫಜಲ್, ಡಾಕ್ಟರ್ ಮಹಾದೇವಪ್ಪ, ಇವರೆಲ್ಲರೂ, ಡಾಕ್ಟರ್ ಎ ಬಿ ಮಲಕರೆಡ್ಡಿ, ಇವರೆಲ್ಲರೂ ಉನ್ನತ ಪದವಿ MBBS DGO ಮತ್ತು ಅಫ್ತಾಲ್ ಆದವರಂಥ ಉನ್ನತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹೊಂದಿದವರಂಥವರು ಡಾಕ್ಟರಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಪದವಿ ಹೊಂದಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ರಾಜ್ಯದ ಇತಿಹಾಸದಲ್ಲಿ ರಾಜಕಾರಣದಲ್ಲಿ ಹೊಸ ಬೆಳಕು ಮೂಡಿಸ್ಯಾರ. ಅಂಥದ್ರಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಈ ಗೋಕಾಕ್ ಹೈ ವೋಲ್ಟೇಜ್ಗೆ ತೊಡೆ ತಟ್ಟಿ ನಿಂತಾರಂದ್ರೆ ನಿಜಕ್ಕೆ ಮೆಚ್ಚಬೇಕಲ್ರಿ. ಏನಂತೀರಿ ಮತದಾರರೇ? ನಾಳೆ ನಾಡದ್ದು ಅಂತಿಮ ಹನಾನಿ, ಭವಿಷ್ಯ ನಿರ್ಮಾಣ ಆಗೋದು ಇದೇ ಗೋಕಾಕದಲ್ಲಿ. ಯಾರು ಎಷ್ಟು ಜನ ಹೇಳಾಕತ್ತೀರಿ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಅಂಥೇಳಿ, ಆದರೆ ಯಾವ ರೀತಿ ಬದಲಾವಣೆ ಆಗಬೇಕು, ಯಾವ ರೀತಿ ಇಲ್ಲಿ ಮುಕ್ತ ವಾತಾವರಣ ಸಿಗಬೇಕನ್ನೋ ಸಲುವಾಗಿ ಇವತ್ತು ನೇರಾನೇರ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹಾಂತೇಶ್ ಕಡಾಡಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಮೊದಲು ಸ್ವಾಗತ ಮಾಡ್ತೀನಿ, ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅವರು ಲಕ್ಷಾಂತರ ಮತದಾರರಿಗೆ ಉತ್ತರ ಕೊಡ್ತಾರೆ. ದಯಮಾಡಿ 2 ನಿಮಿಷದ ವಿಡಿಯೋ, ಇದನ್ನು ಕುತೂಹಲದಿಂದ ನೋಡ್ರಿ. ಯಾಕಂದರೆ ಮತದಾರನ ಅಸ್ತ್ರ ಏನೈತಿ, 10ನೇ ತಾರೀಕು ನಿಮ್ಮ ಶಕ್ತಿ ಪ್ರದರ್ಶನ, ಆ ಶಕ್ತಿ ಪ್ರದರ್ಶನ ಇವತ್ತು ವಿಧಾನಸೌಧದಾಗ ಮೊಳಗತೈತೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಡಾಕ್ಟರ್ ಮಹಾಂತೇಶ್ ಕಡಾಡಿಯವರೇ, ನಿಮಗೆ ಸ್ವಾಗತ ಬಯಸ್ತೀನಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ. ನಂಬರ್ ಒನ್ ಚಾನಲ್ ಮುಖಾಂತರ ತಮಗೂ ಮತ್ತು ತಮ್ಮ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಡಾಕ್ಟ್ರೇ, ನೀವು ಉನ್ನತ ಪದವಿ ಹೊಂದಿ ಒಳ್ಳೆ ಆಸ್ಪತ್ರೆ ಹೊಂದಿದ್ರಿ, ಉನ್ನತ ಡಾಕ್ಟರ್ ಅಂತ ಹೆಸರು ಪಡೆದಿರಿ, ಸರಳ ಸಜ್ಜನಿಕೆ ಡಾಕ್ಟರು, ಆಪರೇಷನ್ ಥಿಯೇಟರು ಮತ್ತು ಐ ಸಿ ಯುಲ್ಲಿ ಇದ್ದಂಥ ಮೃದು ಸ್ವಭಾವದ ಡಾಕ್ಟರ್ ನೀವು. ಯಾಕೆ ರಾಜಕಾರಣಕ್ಕೆ ಒಂದು ಇಚ್ಛಾಶಕ್ತಿಯಿಂದ ಬಂದ್ರಿ? ಯಾರ್ದು ಒತ್ತಡಿತ್ತೋ, ಪ್ರಭಾವ ಇತ್ತೋ ನಿಮಗೆ ಈ ಕುರುಕ್ಷೇತ್ರದಲ್ಲಿ ನಾನು ಯುದ್ಧ ಆಡ್ಲಿಕ್ಕೆ ಬರ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಆದೇಶ ಮಾಡಿತ್ತು ಟಿಕೆಟ್ ತೊಗೊಂಡು ಈ ಗೋಕಾ ಕ್ಷೇತ್ರದಲ್ಲಿ ಗೆಲ್ಲುವ ಭರವಸೆಯೊಂದಿಗೆ ಬಂದ್ರಿ? ಯಾರ್ದು ಪ್ರೇರಣೆ ಇತ್ತು ಡಾಕ್ಟರ್ ನಿಮಗೆ? ಇಲ್ಲ, ನಾನು ಕಳೆದ 13 ವರ್ಷದಿಂದ ಒಬ್ಬ ವೈದ್ಯನಾಗಿ ಗೋಕಾಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಳೆದ 5-6 ವರ್ಷಗಳಿಂದ ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀನಿ. ಯಾವಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ಬಂದಿನೋ ಆವತ್ತು ನಾನು ಇಲ್ಲಿಯ ಏನು ಆಡಳಿತದಲ್ಲ, ಆಡಳಿತ ವ್ಯವಸ್ಥೆ ಮತ್ತು ಇಲ್ಲೊಂದು ಏನು ನಮ್ಮ ಶಾಸಕರದಾರಲ್ಲ, ಇವರಿಗೆ ಒಂದು ಸರ್ವಾಧಿಕಾರ ಧೋರಣೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಏನು ಮೌಲ್ಯಗಳದಲ್ಲ ಆ ಮೌಲ್ಯಗಳಲ್ಲಿ ನಂಬಿಕೆ ಇಲ್ಲಂಥ ಒಬ್ಬ ಶಾಸಕರದಾರ. ಇಂಥ ಶಾಸಕ ನಾನೇನು ಸಮಾಜ ಜೀವನದ ಬಂದಾಗ ಈ ಶಾಸಕ ಮತ್ತು ಈ ಆಡಳಿತ ಒಂದು ಪರಿಚಯ ಆದಾಗ ನನಗೂ ಎಷ್ಟೋ ಕಿರುಕುಳ ಆಯ್ತಿದ್ರು ಈ ಶಾಸನದಿಂದ. ಆವತ್ತು ನಾನು ಬಂದು ವಿಚಾರ ಮಾಡಿದಾಗ ಏನಾಗ್ತಾ ಇದೆ ಅಂಥೇಳಿ, ಈ ರೀತಿ ಹಲವಾರು ಜನರಿಗೆ ಒಂದು ಕಿರುಕುಳ ವ್ಯವಸ್ಥೆ ಅದ. ತಾವೇ ಒಂದು ಅಧಿಕಾರದ ಉಳಿಬೇಕು,
ಅಧಿಕಾರವನ್ನು ಉಳಿಲಿಕ್ಕೆ ಜನರ ಪ್ರೀತಿ ಗಳಿಸಿ ಅಥವಾ ಜನರ ಒಂದು ಅಭಿವೃದ್ಧಿ ಮಾಡಿ ಅವರಿಂದ ಪ್ರೀತಿಯಿಂದ ಮತ ಹಾಕಿಕೊಳ್ಳುವಂಥ ವ್ಯವಸ್ಥೆ ಇಲ್ಲ. ಜನರನ್ನು ಪೀಡಿಸಿ ಅವರ ಭಯದ ವಾತಾವರಣದಲ್ಲಿ ತರಿಸಿ ಅವರಿಗೆ ಮತ ಹಾಕಿಸ್ಕೊಳ್ಳೋದು, ವಿರೋಧಿಗಳನ್ನು ಮಟ್ಟ ಹಾಕುವಂಥ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ನೋಡಿದಾಗ ಯಾರೂ ಅಪೋಸಿಟ್ ಕ್ಯಾಂಡಿಡೇಟ್ ಅವರು ಈಕ್ವಲ್ ಆಗುವಂಥದ್ದು ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಜನರನ್ನು ಮನಸಾರ್ಥ ಜನರು ಅವರ ವಿರೋಧ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅವರಿಗೊಬ್ಬ ನಾಯಕ, ಒಂದು ಎಲಿಜಿಬಲ್ ನಾಯಕ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ಒಂದು ಸರಳ ಸಜ್ಜನ ಮತ್ತು ಅಭಿವೃದ್ಧಿ ಕಡೆ ಒಂದು ವಿಚಾರವಾದಿ ಅಂಥ ನಾಯಕ, ಸುಶಿಕ್ಷಿತ ನಾಯಕ ಬೇಕಾಗಿದ್ದರು. ಇದನ್ನು ನಾವು ಮನಗೊಂಡು ಯಾಕೆ ನಾನೇ ಇದು ನಾಯಕ ಆಗಬಾರ್ದು, ಯಾಕೆ ನಾನೇ ಬದಲಾವಣೆ ತರಬಾರ್ದು ಅಂಥೇಳಿ ಒಂದು ವಿಚಾರ ಬಂದಾಗ ನಾನೇ ಇವತ್ತು ರಾಜಕೀಯಕ್ಕೆ ಇಳಿದು ಈ ಸ್ಪರ್ಧೆಗೆ ಬಂದಿದ್ದೀನಿ. ಡಾಕ್ಟ್ರೇ, ಈ ದುರಾಡಳಿತ ವ್ಯವಸ್ಥೆ ಹೋಗಲಾಡಿಸುವ ಸಲುವಾಗಿ ನೀವು ಯಾವುದು ಪರಿಣಾಮಕಾರಿ ಕ್ರಮ ತಗೋತಾ ಇದ್ದೀರಿ? ನೀವು ಎಲ್ಲೆಲ್ಲೋ ಹಳ್ಳಿಗೆ ಹೋಗ್ತಾ ಇದ್ದೀರಿ, ಈಗ ಜನರು ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರಂತ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ. ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರಿಗೆ ಜನಸಾಗರ ಬೆನ್ನತ್ತೈತಿ ಅಂತೆ. ಇದು ಗೋಕಾಕ್ ಕರದಂಟ ನಾಡಿಗೆ ಹೆಸರಿತ್ತು. ಆಮೇಲೆ ರ್ಯಾಂಗ್ಲರ್ ಪೌಟೆ ಅವರು ಗವರ್ನರ್ ಆದರು. ಇಲ್ಲಿ ದೊಡ್ಡ ದೊಡ್ಡ ವಿದ್ಯಾವಂತರು ಸಹಿತ ವೈಸ್ ಚಾನ್ಸಲರ್ ಅಂತ ಉನ್ನತ ಪದವಿಗಳನ್ನ ಹೊಂದಿದರು. ಇಷ್ಟೆಲ್ಲ ಹೊಂದಿದಂಥ ಈ ಗೋಕಾಕ್ ನಗರಕ್ಕೆ ಇದು ದುರಾಡಳಿತದಿಂದ ಕೆಟ್ಟ ಹೆಸರು ಬಂತು. ಯಾವ ರೀತಿ ಆ ದುರಾಡಳಿತವನ್ನು ಹೋಗಲಾಡಿಸುವ ಸಲುವಾಗಿ ನೀವು ಶಾಸಕರಾದ ತಕ್ಷಣ ಈ ಶಸ್ತ್ರಚಿಕಿತ್ಸೆಯನ್ನು ನೀವು ದೈನಂದಿನವಾಗಿ ರೋಗಿಗಳ ಶಸ್ತ್ರಚಿಕಿತ್ಸೆ ಮಾಡಿರಬೇಕು. ಇದು ದುರಾಡಳಿತ, ಇದು ಒಂದು ಶಸ್ತ್ರಚಿಕಿತ್ಸೆ ವ್ಯವಸ್ಥೆ. ಇದಕ್ಕೆ ಯಾವ ರೀತಿ ಈ ಮಾರಕ ಕ್ಯಾನ್ಸರನ್ನು ಹೋಗಲಾಡಿಸುವ ಸಲುವಾಗಿ ನೀವು ಪ್ರಯತ್ನ ಮಾಡ್ತೀರಿ? ಈಗ ಮೊದಲಿಂದನೂ ಜನರಿಗೆ ಬದಲಾವಣೆ ಬೇಕಾಗಿತ್ತು. ಇವತ್ತು ನಾವು ಈಗ ಚುನಾವಣೆ ಸ್ಪರ್ಧೆ ಇರೋದರಿಂದ ನನ್ನ ಜನರು ನನ್ನ ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್, ತಮಗೆ ಬೇಕಾದಂಥ ಒಬ್ಬ ಅಭ್ಯರ್ಥಿ ಅಂತ ತಿಳ್ಕೊಂಡಿದ್ದಾರೆ. ಜನರೇ ನನ್ನ ಚುನಾವಣೆಗೆ ಈಗ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು. ಈ ಬದಲಾವಣೆ ಆಗದಿದ್ದರೆ ಡಾಕ್ಟರ್ ಕಡಾಡಿಯವರಿಂದ ಆಗ್ತಿದ್ದೆ ಅಂಥೇಳಿ ಇವತ್ತು ನನ್ನ ಎಲ್ಲ ಕ್ಯಾನ್ವಾಸಲ್ಲಿ ಜನಸಾಗರ ಬರ್ತಾಯಿದೆ. ಅಷ್ಟೇ ಅಲ್ಲ, ಜನಸಾಗರ ಮೇಲೆ ಕಾಣೋದು, ಅದರಿಂದ ಅದಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಅಲೆ, ಅಂಡರ್ ಕರೆಂಟ್ ಅಲೆ ಇದೆ. ಏನಂತಾರೆ, ಮೌನ ಕ್ರಾಂತಿ, ಗುಪ್ತ ಕ್ರಾಂತಿ, ಆ ರೀತಿಯ ಒಂದು ಅಂಡರ್ ಕರೆಂಟ್ ಅಲೆ ಇದೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ನಾನು ಒಂದು 8 ವರ್ಷದಿಂದ ವಿಚಾರ ಮಾಡಿದಾಗ ಇಲ್ಲಿ ರಾಜಕೀಯ ಬದಲಾವಣೆ ಆಗದೆ ಯಾವುದೇ ಹೋರಾಟ ಯಶಸ್ವಿ ಆಗುವುದಿಲ್ಲ. ಯಾಕಂದರೆ ನಮ್ಮ ಶಾಸನ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲದಲ್ಲ, ಕರ್ನಾಟಕ ಸರ್ಕಾರವನ್ನೇ ಬದಲಾವಣೆ ಮಾಡುವಂಥ ಒಂದು ಶಾಸಕರದ ಇವರ ಜೊತೆ ಯಾವುದೇ ಹೋರಾಟ ವ್ಯರ್ಥ. ನಿಮ್ಮ ನ್ಯಾಯಕ್ಕಾಗಲಿ, ಸಾಮಾಜಿಕ ನ್ಯಾಯಕ್ಕಾಗಲಿ, ಅಭಿವೃದ್ಧಿಗಾಗಲಿ ಯಾವುದೇ ಹೋರಾಟ ಮಾಡುವುದು ವ್ಯರ್ಥದ. ಯಾಕಂದರೆ ನಮ್ಮ ಅವರು ಇಷ್ಟು ಇನ್ಫ್ಲೂಯೆನ್ಸ್ ಅಲ್ಲ, ನಿಮ್ಮ ಧ್ವನಿ ಕೇಳಿಸುವುದಿಲ್ಲ. ಗೋಕಾಕದ ವ್ಯಾಪ್ತಿ ಹೊರಗೆ ನಿಮ್ಮ ಧ್ವನಿ ಕೇಳಿಸುವುದಿಲ್ಲ. ಈಗ ರಾಜಕೀಯ ಬದಲಾವಣೆ ಆಗದೆ ಗೋಕಾಕ್ನಲ್ಲಿ ಯಾವುದೇ ಬದಲಾವಣೆ ಅಥವಾ ಹೋರಾಟ ಯಶಸ್ವಿ ಆಗುವುದಿಲ್ಲ. ಅದಕ್ಕೆ ನಾನು ರಾಜಕೀಯ ಬದಲಾವಣೆಗೆ ಮೊದಲು ಪ್ರಾಸೆಸ್ ಕೊಟ್ಟು ಇವತ್ತು ಎಲೆಕ್ಷನ್ಗೆ ಬಂದಿದ್ದೀನಿ. ಮುಂದೆ ಎಲೆಕ್ಷನ್ ಆದಮೇಲೆ ಎಷ್ಟೋ ವಿಚಾರಗಳು ರಾಜಕೀಯ ಬದಲಾವಣೆ ಆದಮೇಲೆ ತಾವು ತಾವೇ ಅವು ಸಮಾಪ್ತಿ ಆಗ್ತವೆ. ಎಷ್ಟು ತೊಂದರೆಗಳು ಜನರಿಂದ ಇವತ್ತು ಏನು ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡು ಜನರನ್ನು ಹೆದರಿಸುವಂಥ ವ್ಯವಸ್ಥೆ ಏನು, ಇದು ಭ್ರಷ್ಟಾಚಾರದ ಮತ್ತು ಈ ನಮ್ಮ ಕ್ಷೇತ್ರವನ್ನಷ್ಟೇ ಅಲ್ಲ ಇಡೀ ರಾಜ್ಯವನ್ನು ಅಲುಗಾಡಿಸುವಂಥ ಒಂದು ವ್ಯವಸ್ಥೆ ಅದ. ಇವೆಲ್ಲ ರಾಜಕೀಯ ಬದಲಾವಣೆಯಿಂದಲೇ ತನ್ನ ಪರಿಹಾರ ಆಗ್ತವೆ. ನೆಕ್ಸ್ಟ್ ನನ್ನ ಉದ್ದೇಶ ಅಂದರೆ ಇಲ್ಲಿ ಏನಿದು ಜನರ ಕಾನ್ಫಿಡೆನ್ಸ್ ಹೋಗಿಬಿಟ್ಟದ, ಅದನ್ನು ಮತ್ತೆ ನಾನು ತರುವಂಥದ್ದು. ಈಗ ಜನರಲ್ಲೇ ಒಂದು ಕಾನ್ಫಿಡೆನ್ಸ್ ಆಗಲಿ ಅಥವಾ ಯಾರು ಒಬ್ಬರ ಉದ್ಯಮಿಗಳು ಇಲ್ಲಿ ಉದ್ಯಮಿಗೆ ಬರ್ತಾ ಇಲ್ಲ, ಉದ್ಯಮಿಗಳಿಗೊಂದು ಕಾನ್ಫಿಡೆನ್ಸ್ ಬರುವಂಥದ್ದಾಗಲಿ ಮತ್ತು ಸರ್ಕಾರದಿಂದ ಒಂದು ಏನು ಅನುದಾನ ತೊಗೊಂಡುಕೊಂಡು ಅಭಿವೃದ್ಧಿ ಮಾಡೋದಾಗಲಿ ಇವೆಲ್ಲ ನನ್ನ ಆಮೇಲೆ ಒಂದು ಮಾಡುವಂಥ ಕೆಲಸಗಳು. ಡಾಕ್ಟರ್, ಈಗ ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದೀರಿ, ಪ್ರತಿ ಗ್ರಾಮದಲ್ಲಿಯೂ ಸಹಿತ ಅನೇಕ ಸಮಸ್ಯೆಗಳಿಂದ ತೊಳ್ಳಾಡಕತ್ತಾರ ಅಂತ ಜನ ಮಾತಾಡಕತ್ತಾರೆ. ನಿಮಗೂ ಆ ಪ್ರಶ್ನೆಗಳು ಎದುರಾಗಿರ್ಬೋದು. ಕುಡಿಯೋಕ್ಕೆ ನೀರಿಲ್ಲ, ಇಲ್ಲಿ ರಸ್ತೆ ಅಭಿವೃದ್ಧಿ ಇಲ್ಲ, ಬೀದಿ ದೀಪಗಳಿಲ್ಲ, ಶಿಕ್ಷಣ ಇಲ್ಲ, ಆಸ್ಪತ್ರೆ ಇಲ್ಲ. ಇಷ್ಟೊಂದು 6-6 ಸಾರಿ ಶಾಸಕರಾದರೂ ಸಹಿತ ಇನ್ನೂವರೆಗೆ ನಮ್ಮ ಊರಿಗೆ ಒಂದು ಕೆಂಪು ಬಸ್ ಬಂದಿಲ್ಲ. ಇಂಥ ಜನ ಅನ್ನೋದರಲ್ಲಿ ಉದ್ಯೋಗಕ್ಕೆ ಹೋಗುವ ಸಲುವಾಗಿ ಬಸ್ ಬೇಕು, ಅವಲಂಬಿತರು ಬಡವರು, ಕೂಲಿಕಾರ ಜನರು. ಒಂದು ಶಿಕ್ಷಣಕ್ಕೆ ಹೋಗಬೇಕಾದ್ರೂ ಮಕ್ಕಳಿಗೆ ಸ್ಕೂಲ್ ಬಸ್ ಬೇಕು. ಆಸ್ಪತ್ರೆಗೆ ಗೋಕಾಕ್ ಬೃಹತ್ ಆಸ್ಪತ್ರೆಗೆ ಹೋಗಬೇಕಾದ್ರೂ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಜನರಿಗೆ ಬಸ್ಸಿನ ವ್ಯವಸ್ಥೆ ಬೇಕು. ಇವೆಲ್ಲ ವಂಚಿತ ಆಗಿದ್ದಾರೆ. ಈ ವಂಚಿತ ಆಗುವುದಕ್ಕೋಸ್ಕರ ಜನ ಎಷ್ಟು ನಿರಾಸಕ್ತಿಯಿಂದ ನಿಮ್ಮನ್ನು ಕೇಳಿರ್ಬೇಕಲ್ರಿ, ಎದುರಾಗಿರ್ಬೇಕಲ್ಲ ನಿಮಗೆ ಪ್ರಶ್ನೆಗಳು ಇವುಗಳೆಲ್ಲ. ನಾನಿವತ್ತು ಕಳೆದ ಒಂದು ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿಗೆ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿಯ ಸ್ಥಿತಿ ಅತಿ ಕರುಣಾಜನಕವಾಗಿದೆ. ಈ ಪರಿಸ್ಥಿತಿ ಬರಲಿಕ್ಕೆ ಈಗ ನಮ್ಮ ಶಾಸಕರು ಕಳೆದ 25 ವರ್ಷದಿಂದ ನಮ್ಮ ಗೋಕಾಕದಲ್ಲಿ ಶಾಸನ ಮಾಡ್ತಾಯಿದ್ದಾರೆ. ಒಬ್ಬ ಒಳ್ಳೆಯ ಶಾಸಕನಿಗೆ ಒಂದು ಕ್ಷೇತ್ರ 25 ಕೊಟ್ಟಿದ್ದರೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಮಾಡಬಹುದಿತ್ತು. ಆದರೆ ಅವರ ಹಿತಾಸಕ್ತಿ ಎಲ್ಲಿ ಅಡಗಿದಂದ್ರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಆಗದೇ ನೋಡ್ಕೊಳ್ಳೋದರಲ್ಲೇ ಅವರ ಹಿತಾಸಕ್ತಿ ಅಡಗಿದೆ. ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ ಅನುದಾನದ ಕಡಿಮೆ ಇಲ್ಲ. ಯಡಿಯೂರಪ್ಪ ಸರ್ಕಾರದಲ್ಲಿ ಆಗಲಿ
ನಮ್ಮ ನೆಕ್ಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಾಗಲಿ ಮತ್ತೆ ಈಗ ಬಿ ಜೆ ಪಿ ಸರ್ಕಾರದಾಗಲಿ ಅತಿ ಹೆಚ್ಚಿನ ಅನುದಾನ ಪಡೆದಂಥ ಕ್ಷೇತ್ರವೆಂದರೆ ಅದು ಗೋಕಾಕ್. ಆದರೆ ಇಲ್ಲಿಯ ಭ್ರಷ್ಟಾಚಾರ ಮತ್ತು ಎಲ್ಲ ಸ್ಕೀಮ್ಗಳ ಯೋಜನೆಗಳನ್ನು ಅಸಂವಿಧಾನವಾಗಿ ಅವೈಜ್ಞಾನಿಕವಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದೊಂದು ವ್ಯವಸ್ಥೆ ತಮ್ಮಷ್ಟೇ ತಾವ ಮಾಡ್ಕೊಂಡ್ಬಿಡ್ತಾರೆ. ಹಾಂ, ಅಸಂವಿಧಾನಿಕವಾಗಿ ಇವತ್ತು ಎಷ್ಟು ಅಸಂವಿಧಾನಿಕ ನೋಡ್ರಿ, ಪ್ರತಿ ಹಳ್ಳಿಗಳು ಇವತ್ತು ಹೋಗಿದ್ದೀನಿ, 6 ತಿಂಗಳ ಹಿಂದೆ ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ, ಇವತ್ತು ಮತ್ತೆ ಜಲಜೀವನ ಮಿಷನ್ದಾಗ ಏನು ಫಂಡ್ಸ್ ತೊಗೊಂಡಿದಾರಲ್ಲ ಅದು ಫಂಡ್ಸ್ ತಕ್ಕೊಳ್ಳಿಕ್ಕೆ ಭ್ರಷ್ಟಾಚಾರ ಮಾಡಿ ಅದನ್ನು ಫಂಡ್ಸ್ ಹಂಚ್ಕೊಳ್ಳಿಕ್ಕೆ ಈಗೆಲ್ಲ ರೋಡ್ ಹಡ್ಡಿ ಮತ್ತೆ ಅವನ್ನ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಇವತ್ತು ನಮ್ದು ಗೋಕಾಕ್ ಬಸ್ ಸ್ಟ್ಯಾಂಡ್ ನೋಡ್ಬೋದು, ಇಟ್ಸ್ ಇಂಪಾರ್ಟೆಂಟ್. ಆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ತಾನೇ ಟರ್ನ್ ಆಗೋದಿಲ್ಲ, ಅಂದರೆ ಇವ್ರದ್ದು ಏನು ವಿಚಾರ ಅದ, ಸಂವಿಧಾನಿಕವಾಗಿ ಇಂಪ್ಲಿಮೆಂಟ್ ಆಗಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದು ವಿಚಾರ ಇಲ್ಲ. ಸ್ಟ್ಯಾಂಡ್ಗೆ ಸ್ಥಳನ ಅಲ್ಲಿ ಬಿಡ್ರಿ, ವಿಚಾರ ಇಲ್ಲ. ಇವ್ರದ್ದು ಮೇನ್ ಅಂದ್ರೆ ನಮ್ಮ ಕಮಿಷನ್ ಎಷ್ಟು ಬರ್ತೈತಿಪ್ಪ ಅನ್ನೋದು ವಿಚಾರ. ಅನುದಾನ 1,000 ಬಂತ, ಅದ್ರೊಳಗೆ ನಮ್ಮ 40% ಎಷ್ಟಾಗುತ್ತೆ ಆ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಯಾವುದೇ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ತಲೆಯಲ್ಲಿಲ್ಲ. ಯಾಕಂದರೆ ಯಾವುದೇ ಒಬ್ಬ ಶಾಸಕ 3 ಥರ ವ್ಯವಸ್ಥೆಯಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ. ಒಂದು ಮ್ಯಾನೇಜ್ಮೆಂಟ್, ಇನ್ನೊಂದು ಸ್ಪಂದನೆ, ಮತ್ತು 3ನೇದಂದ್ರೆ ನಾಯಕತ್ವದ ಗುಣ. ಇದು ಮ್ಯಾನೇಜ್ಮೆಂಟ್ ಅಂದರೆ ಏನು ಸ್ಕೀಮ್ ಬರ್ತಾವನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ವ್ಯವಸ್ಥೆ. 2ನೇದು ಸ್ಪಂದನೆ ಅಂದರೆ ಜನರಿಗೆ ಏನು ಕಷ್ಟ ಅದಾವ ಅದನ್ನು ಕೇಳಬೇಕು, ಅದಕ್ಕೆ ಸ್ಪಂದನೆ ಮಾಡಬೇಕು. ಇದು 3ನೇದಂದ್ರೆ ನಾಯಕತ್ವ ಗುಣ ಅಂದರೆ ತನ್ನದೇ ಆದಂಥ ಒಂದು ಯೋಜನೆಗಳನ್ನು ಕ್ಷೇತ್ರದಲ್ಲಿ ಹಾಕಬೇಕು. ಎಷ್ಟೋ ಶಾಸಕರು 20-20 ವರ್ಷ ಶಾಸನ ಮಾಡಿದವರು ತಮ್ಮದೇ ಆದಂಥ ಒಂದು ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ಶಾಸಕರು 25 ವರ್ಷದಲ್ಲಿ ಒಂದು ಸ್ಕೀಮ್ ಇಲ್ಲ, ತನ್ನದೊಂದು ಐಡಿಯಾ ಇದ್ದಂಥ ಒಂದು ಸ್ಕೀಮನ್ನು ಗೋಕಾಕ್ನಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಅದರ ಬದಲು ಇದ್ದ ಸ್ಕೀಮ್ಗಳನ್ನು ಭ್ರಷ್ಟಾಚಾರ ಮಾಡಿ ಅಸಂವಿಧಾನಕ್ಕೆ ಇಂಪ್ಲಿಮೆಂಟ್ ಮಾಡಿ ಎಷ್ಟು ಫಂಡ್ಸ್ ಬಂದ್ರೂ ಅದು ಅಭಿವೃದ್ಧಿಗೆ ಹೋಗಲ್ದಾಗೆ ಮಾಡಿದರು. ನಮ್ಮ ಸಮೀಕ್ಷೆಯಲ್ಲಿ ಕೆಲವರು ಹೇಳಿದರು ನಿಮ್ಮ ಪರವಾಗಿನೋ ಮತ್ತು ಸ್ವಂತ ಒಂದು ಇದ್ದಂಥ ಮತದಾರರು ಸಹಿತ ಹೇಳಿದರು, ಡಾಕ್ಟ್ರು ಉನ್ನತ ಪದವಿ ಹೊಂದಿದವರ, ಓದಿದವರು ಅದಾರ, ಕಲಿತವರು ಅದಾರ, ಅನೇಕ ಇಲ್ಲಿ ಕಾರ್ಖಾನೆಗಳ ತಲೆ ಎತ್ತಬೇಕಾಗಿತ್ತು, ನಿರುದ್ಯೋಗಿ ಭವಣಿ ಐತಿ, ವಿದ್ಯಾವಂತ ನಿರುದ್ಯೋಗರು ಪರರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದೈತ್ರಿ. ನಮ್ಮ ಅನಿವಾಸಿ ಭಾರತೀಯರ ಜೊತೆ ಡಾಕ್ಟರ್ ನಿರಂತರ ಸಂಪರ್ಕ ಇಟ್ಕೊಂಡು ಏನಾದರೂ ಇಲ್ಲಿ ಒಂದು ಉದ್ಯೋಗ ಭರವಸೆ ಯೋಜನೆಗಳನ್ನ ಹಾಕ್ತಾರ, ಮಹಿಳೆಯರಿಗೆ ಗಾರ್ಮೆಂಟ್ಸ್ ಕಾರ್ಖಾನೆಗಳಂತ ಹಾಕಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಸಹಿತ ಮಾಡ್ತಾರೆ, ಅವರಲ್ಲಿ ಒಂದು ಇಚ್ಛಾಶಕ್ತಿ ಐತಿ, ಒಳ್ಳೆಯ ಸರಳ ಸಜ್ಜನಿಕೆ ವ್ಯಕ್ತಿ, ಈ ಸಾರಿ ನಾವು ಡಾಕ್ಟರ್ಗೇನೆ ಬೆನ್ನು ಹತ್ತೀವಿ, ಡಾಕ್ಟರ್ನ ಆರಿಸಿ ವಿಧಾನಸಭಾ ಕಳಿಸ್ತೀವಿ ಅಂತಾರೆ. ಏನು ಅಷ್ಟೊಂದು ಪ್ರೀತಿ ಗಳಿಸಿದಿರಿ ಡಾಕ್ಟರ್ ನೀವು? ಇಲ್ಲ, ಜನರಿಗೆ ಮೊದಲನೇದ ಜನರಿಗೆ ಈ ಏನು ಈ ಶಾಸನದಿಂದ ಬೇಸರ ಬಂದದ ಮತ್ತು ನನ್ನ ವಿಚಾರಗಳು ಏನು, ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕು ಅಥವಾ ಏನು ಶಿಕ್ಷಣ ಸಂಸ್ಥೆಗಳನ್ನು ತರಬೇಕು, ಏನು ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು, ನನ್ನದೇ ಆದಂಥ ಪ್ರಣಾಳಿಕೆಯನ್ನು ಹೇಳಿದ್ದೇನೆ. ಅದೇ ರೀತಿಯಾಗಿ ನಮ್ಮ ವಿಚಾರಗಳು ಏನು ಅಭಿವೃದ್ಧಿ ವಿಚಾರಗಳಾಗಲಿ, ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ನಾನೇನು ಹೇಳ್ತಾ ಇದ್ದೀನಿ ಆ ವಿಚಾರಗಳಾಗಲಿ, ಅವು ಜನರಿಗೆ ಹಿಡಿಸಿದವ, ಅದಕ್ಕೆ ಆಗಿ ಅವರನ್ನು ನನ್ನ ಮೇಲೆ ಒಂದು ವಿಶ್ವಾಸವಿಟ್ಕೊಂಡಿದ್ದಾರೆ ಮತ್ತು ಬದಲಾವಣೆಗೆ ತರಲಿಕ್ಕೆ ಡಾಕ್ಟರ್ ಕಡಾಡೆಯವರು ಒಬ್ಬ ಸಕ್ಷಮ ವ್ಯಕ್ತಿ ಅಂತೇಳಿ ಅವರು ನಿರ್ಧಾರ ಮಾಡಿದ ಮೇಲೆ ಅವರು ಇವತ್ತು ನನ್ನ ಹಿಂದೆ ಬೆನ್ನು ನಿಂತಿದ್ದಾರೆ. ಈಗ ನೀವು ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದೀರಿ, ಎಷ್ಟೋ ಹೆಣ್ಮಕ್ಳು ಸಹಿತ ಆರ್ತಿ ಗಿರ್ತಿ ಮಾಡಿ ನಿಮಗೆ ಭಾಳ ತುಂಬ ಸ್ವಾಗತ ಮಾಡ್ತಾ ಇದ್ದಾರೆ, ಹೂವು ಹಾರಿಸಾಕತ್ತಾರ, ಅಂದರೆ ಜನರಿಗೂ ಒಂದು ಹರ್ಷ ಉಲ್ಲಾಸ ಬಂದೈತಿ, ಈ ಸಾರಿ ಇಂಥ ವ್ಯಕ್ತಿ ಬೇಕಾಗಿತ್ತು ಅನ್ನೋದೊಂದು ತೀರ್ಮಾನ ತೊಗೊಂಡಾರೇನ್ರಿ ಅವರು? ಹೌದು, ಇವತ್ತು ಏನು ಎಲ್ಲ ಕಡೆಯಿಂದ ಎಲ್ಲ ವರ್ಗಗಳು ಜಾತಿಗಳು ಎಲ್ಲ ಊರಿನಲ್ಲಿ, ಈ ಕುಂದರ್ನಾಡಾಗಲಿ, ನಮ್ಮ ಘಟಪ್ರಭಾ ಏರಿಯಾ ಆಗಲಿ, ಸಾವೋಳ್ಗಿ ಮತ್ತು ಕನಗಾಂವ್, ಇವೇನು ಎಲ್ಲ ಏರಿಯಾದವರು ಏನು ರೀಜನ್ ಊರಿನವ್ರಲ್ಲ, ಇಲ್ಲ ಇವತ್ತು ಬದಲಾವಣೆ ಮಾಡಬೇಕನ್ನುವಂಥದ್ದು ಎಲ್ಲರಲ್ಲಿ ಮನಸ್ಸಲ್ಲಿ ಬಂದದ. ಈ ರೀತಿಯಾಗಿ ಒಂದು ಅಂಡರ್ಗ್ರೌಂಡ್ ವೇವ್ ಇರೋದರಿಂದ ಎಲ್ಲರಿಗೂ ಒಂದು ಹುಮ್ಮಸ್ಸು ಬಂದದ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮ ಒಳ್ಳೆತನ ನೋಡಿ ನಿಮಗೆ ಟಿಕೆಟ್ ಕೊಟ್ಟರು, ನಿಮ್ಮ ಸರಳತೆ, ಸಜ್ಜನಿಕೆತನ, ಸೌಮ್ಯ ಸ್ವಭಾವದ ವೈದ್ಯರದಾರಪ್ಪ, ಒಳ್ಳೆ ಕೆಲಸ ಮಾಡಬಹುದು. ಈ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಟಾರ್ಗೆಟ್ ಆದಂಥ ಕ್ಷೇತ್ರ, ಯಾಕಂದರೆ ಸರ್ಕಾರ ಕಡೆಗೆ ಸರ್ಕಾರ ತಂದಂಥ ಈ ಕ್ಷೇತ್ರದಿಂದನೇ ಇಲ್ಲಿಂದನೇ ಸೋಲು ಪ್ರಾರಂಭ ಮಾಡೋಣ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ದು ಒಂದು ತೀರ್ಮಾನ ತೊಗೊಂಡಿದ್ರು ಅವರು. ಆವಾಗ ನೀವು ಸಿಕ್ಕಿರಿ ಅವರಿಗೆ, ನೀವು ಟಿಕೆಟ್ಗೆ ಅಪ್ಲೈ ಮಾಡಿದಿರಿ, ಟಿಕೆಟ್ ನಿಮಗೆ ಲಭಿಸಿತ್ತು ತಕ್ಷಣ, ಆದರೂ ಒಂದು ಸ್ವಲ್ಪ ಪೈಪೋಟಿ ಆಯಿತು, ಆದರೂ ಅದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡ್ರಿ, ಎಲ್ಲರನ್ನೂ ಒಟ್ಟಾಗಿ ಎಲ್ಲ ಸಮುದಾಯದವ್ರನ್ನೂ ಸಹಿತ ಈಗ ನೀವು ಸಮಾನತೆ ವೇದಿಕೆ ಮೇಲೆ ಕರ್ಕೊಂಡು ಹೊಂಟೇರಿ ಡಾಕ್ಟರ್, ಖುಷಿ ಐತಲ್ರಿ ಡಾಕ್ಟರ್ ನಿಮಗೆ ಹೋದಲ್ಲಿ ಸ್ಪಂದನೆ? ಎಲ್ಲ ಕಡೆಯಿಂದ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರತ್ತದ. ಅದಷ್ಟೇ ಅಲ್ಲ, ನಾ ಇಲೆಕ್ಷನ್ ಇದ್ದಾಗ ನಂದೇನು ಲಕ್ ಅನ್ಬೋದು, ಎಲ್ಲವೊಂದು ಸರಿಯಾದ ಒಂದು ಡೈರೆಕ್ಷನಲ್ಲಿ ಹೋಗ್ತಾಯಿದ್ರು. ನನಗೆ ಟಿಕೆಟ್ ಸಿಕ್ತು, ಟಿಕೆಟ್ ಸಿಕ್ಕ ಮೇಲೆ ಮಾನ್ಯ ಶ್ರೀ ನಮ್ಮ ಅಶೋಕನ ಪೂಜಾರಿಯವರು ಸ್ವಲ್ಪ ಒಂದೇ
ಒಂದು 4 ದಿನ ತಗೊಂಡ್ರು ನನಗೊಂದು ಸಪೋರ್ಟ್ ಮಾಡಿದ್ರು. ಬಿಗ್ ಟಾನಿಕ್ ಆಯ್ತು ಬಿಡ್ರಿ ಅವ್ರದ್ದು. ಅವ್ರದ್ದು ಒಂದು ಬೆಂಬಲ ನನಗೆ ಒಂದು ಅನೇಬಲ ಕೊಟ್ಟಂಗೆ ಆಯಿತು. ಅದೇ ರೀತಿಯಾಗಿ ರಾಜ್ಯದ ರಾಜಕೀಯದಲ್ಲಿ ಕೆಲವೊಂದು ಬದಲಾವಣೆಗಳಾದವು. ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬಂದರು, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು, ಶಶಿಕಾಂತ್ ನಾಯ್ಕ್ ಅವರು ಕಾಂಗ್ರೆಸ್ಗೆ ಬಂದರು, ಅದೇ ರೀತಿಯಾಗಿ ನಮ್ಮ ಮಾನ್ಯ ಶ್ರೀ ಅಮರ್ ಸಿಂಗ್ ಪಾಟೀಲ್ ಅವರು ನಮ್ಮ ಕಾಂಗ್ರೆಸ್ಗೆ ಬಂದರು. ಈ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಕಾಂಗ್ರೆಸ್ ನಾಯಕರ ಒಂದು ದಂಡ ಬಿ ಜೆ ಪಿಯಿಂದ ನಮ್ಮ ಕಾಂಗ್ರೆಸ್ಗೆ ಬಂತು. ಅದು ಒಂದು ನಮಗೆ ಹೆಚ್ಚಿನ ಸೆಕ್ಷನ್ ಕೊಡ್ತು. ಮತ್ತೊಂದು ಡಾಕ್ಟ್ರು, ಡಾಕ್ಟರ್ ಬಹಳ ನರಮದಾರ, ಡಾಕ್ಟರ್ ಗರಮ ಯಾವಾಗ ಅವರು ವಿಧಾನಸೌಧದಲ್ಲಿ ಗುಡುಗು ಎಬ್ಸುವಂಥ ಪರಿಸ್ಥಿತಿ ಬರ್ತೈತಿ. ಡಾಕ್ಟ್ರು ಯಾವಾಗಲೂ ನೋಡಿದ್ರೆ ಸೌಮ್ಯದಿಂದ ಮಾತಾಡ್ತಾರೆ, ಕೆಲವು ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಗರಮೂ ಆಗಬೇಕಾಗೈತಿ ರೀ. ಡಾಕ್ಟ್ರ್ ಉದ್ಯೋಗ ಏನ್ರಿ, ಸಮಾಧಾನದ ಉದ್ಯೋಗ, ಈಗ ರಾಜಕಾರಣಕ್ಕೆ ಬಂದಿರಿ, ನರಮಿದ್ದವರು ಗರಮ ಹೆಂಗಾಗ್ತೀರಿ? ಅಲ್ಲ, ಅದು ಸಂದರ್ಭ ಹೋರಾಟ ಮಾಡ್ಬೇಕಾಗ್ತೈತಿ ರೀ. ಅನುದಾನ ತರಬೇಕಾದ್ರೆ ಹೋರಾಟ ಮಾಡ್ಬೇಕಾಗ್ತೈತಿ, ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಹೋಗಿ ತಿಕ್ಕಾಟಿರ್ತೈತಿ. ಇದು ರಾಜಕೀಯದ ಒಂದು ವ್ಯವಸ್ಥೆ ರೀ. ಇದು ಯಾರು ಅವಾಜ್ ಹಚ್ಚ ಮಾಡ್ತಾರೋ ಅವ್ರಿಗೆ ಅನುದಾನ ಹಚ್ಚಿಕೊಡ್ತಾರೆ. ಅಲ್ಲ, ನನ್ನದು ಸೌಮ್ಯವಾಗಿ ಕೆಲಸ ಮಾಡುವಂಥ ಒಂದು ಗುಣ. ಈಗಾಗಲೇ ನಾನು ಹಲವಾರು 5-6 ಆಸ್ಪತ್ರೆಗಳನ್ನು ಕಟ್ಟಿದ್ದೀನಿ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕಂತೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದೀನಿ, ಶಿಕ್ಷಣ ಸಂಸ್ಥೆಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕೋಆಪರೇಟಿವ್ ಬ್ಯಾಂಕ್ 2 ಬ್ರ್ಯಾಂಚ್ ಓಪನ್ ಮಾಡಿ ಕೋಆಪರೇಟಿವ್ ಬ್ಯಾಂಕನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ರಾಜಕೀಯದಲ್ಲಿ ಹೋರಾಟ ಮಾಡಬೇಕು, ಅಧಿಕಾರಕ್ಕೆ ಹೋರಾಟ ಮಾಡಬೇಕು. ಒಂದ್ಸಲ ಅಧಿಕಾರ ಸಿಕ್ಕಮೇಲೆ ನಿಮ್ದು ಮೇನ್ ಅಂದ್ರೆ ನಿರ್ವಹಣೆ, ಮ್ಯಾನೇಜ್ಮೆಂಟ್, ನಾಯಕತ್ವ ಗುಣ, ಮತ್ತೊಂದು ಜನರ ಸ್ಪಂದನೆ, ಇವೇ ವೇದಾಗ ನಾವು ಕೆಲಸ ಮಾಡಬೇಕಾಗ್ತದೆ. ಮತ್ತು ನನಗೆ ಸೌಮ್ಯ ಅನಿಸಿದ್ರು, ಒಂದ್ಸಲ ಕೆಲಸದ ವಿಚಾರ ಬಂದಾಗ ನಾನು ಅತಿ ನಿಷ್ಠುರವಾಗಿ ಮಾಡ್ತೀನಿ, ಮತ್ತು ಅತಿ ಒಂದು ಪ್ರಬಲ ಶಕ್ತಿಯನ್ನು ಹಾಕಿ ನಾನು ಅನುದಾನ ತರೋದಾಗಲಿ ಅಥವಾ ಏನಾದರೂ ಕೆಲಸದ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗಲಿ ಅದನ್ನು ಮಾಡೇ ಮಾಡ್ತೀನಿ. ಅಭಿವೃದ್ಧಿ ಸಲುವಾಗಿ ನರಮಿದ್ದವರು ಗರಂ ಆಗ್ತೀರಿ ಅಂದಂಗೆ ಆಯಿತು. ಈಗ ಮತ್ತೊಂದು ಪ್ರಶ್ನೆ, ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಪರವಾಗಿದ್ದವ್ರು ಮಾತಾಡ್ತಾರೆ, ಈಗ ಬದಲಾವಣೆ ಅಂತೂ ಈಗ ಸ್ಟಾರ್ಟ್ ಆಗಿದೆ, ಡಾಕ್ಟ್ರ್ ಅವರು ಏನೋ ಒಂದು ಇಲ್ಲಿ ಒಂದು ಭವಿಷ್ಯದ ನಾಯಕನಾಗಿ ಬರ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಐತಿ. ಅದಕ್ಕೆ ನಿಮ್ಗೆ ಜನನೂ ಭಾಳ ಬೆನ್ನ ಐತಾರೆ. ಈಗ ಒಂದು ಮಟ್ಟ ನೋಡಿದರೆ ಇವತ್ತು 70-71% ಕಡಾಡಿ ತೋರ್ಸಾಗ್ತೈತಿ ರೀ, 30% ಆ ಶಾಸಕರು ತೋರ್ಸಾಗ್ತೈತಿ. ಇನ್ನೂ ಒಂದು ದಿನ ಬಾಕಿ ಐತಿ, ನಾಳೆ ನಾಡದ್ದಂದರೆ ಚುನಾವಣೆ. ಈ ಚುನಾವಣೆ ಕಣದಲ್ಲಿರುವಾಗ ಯಾವುದೇ ವ್ಯವಸ್ಥೆಯಿಂದ ಮತ್ತೂ ಏನೋ ಏರುಪೇರು ಆಗ್ಬೋದೇನೋ, ಆ ಆತಂಕ ಏನಾದರೂ ಇರ್ಬೋದಾ ನಿಮಗೆ? ಹೌದು, ಇದು ಎಲ್ಲ ಕ್ಷೇತ್ರದ ಜನರ ಆತಂಕದ. ಯಾಕಂದರೆ ಗೋಕಾಕದಲ್ಲಿ ನಡೆಯೋದು ಕೊನೆಯ 3 ದಿನದ ಎಲೆಕ್ಷನ್. ಯಾಕಂದರೆ ನಮ್ಮ ಆಗಲೇ ಹೇಳಿದ್ದೇನೆ, ನಮ್ಮ ವಿರೋಧಿಗಳು ಎಷ್ಟೊಂದು ಪ್ರಭಾವ ಇದ್ದಾರಲ್ಲ, ಇಡೀ ರಾಜ್ಯದ ಚಿತ್ರವನ್ನು ಬದಲಿ ಮಾಡೋಷ್ಟು ಪ್ರಭಾವ ಇದ್ದಾರೆ. ಅವರು ಕ್ಷೇತ್ರದಲ್ಲಿ 4 ರೀತಿಯಾಗಿ ವಿರೋಧಿಗಳನ್ನು ಹನಿಯೋದಾಗಲಿ ಅಥವಾ ಎಲೆಕ್ಷನ್ ಚುನಾವಣೆ ಮಾಡೋದಾಗಲಿ ಮಾಡ್ತಾರೆ. ಮೊದಲನೇದು ಆಮಿಷ ಒಡ್ಡೋದು, ದುಡ್ಡಿನ ಆಮಿಷ ಒಡ್ಡುವಂಥ ವ್ಯವಸ್ಥೆ. ಎರಡನೇದು ತಮ್ಮ ವಿರೋಧಿ ಕ್ಯಾಂಡಿಡೇಟ್ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ವ್ಯವಸ್ಥೆ. ಮೂರನೇದು ಬೂತ್ ಕ್ಯಾಪ್ಚರಿಂಗ್ ಮಾಡುವಂಥದ್ದು. ನಾಲ್ಕನೇದು ಅವರು ಜನರನ್ನು ಹೆದರಿಸಿ ಮತ ಪಡೆಯುವಂಥದ್ದು. ನೀವು ಓಟ್ ಹಾಕದೇ ಇದ್ದರೆ ನಾವು ನಿಮ್ಮನ್ನು ಏನು ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ, ನಿಮ್ಮನೆ ಎಲೆಕ್ಟ್ರಿಷನ್ ಕಟ್ ಮಾಡ್ತೀವಿ, ನಿಮ್ಮನ್ನ ಮುಂದೆ ಕೇಸ್ ಹಾಕಿ ನಿಮ್ಮ ಮೇಲೆ ಏನು ಅಟ್ರಾಸಿಟಿ ಕೇಸ್ ಹಾಕೋದು, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಇದು ಮಾಡ್ತೀವಿ, ಈ ರೀತಿಯ ಒಂದು ಹೆದರಿಕೆ ಭಾವನೆ ಕೊಡಿಸೋದು. ಇದು ನಾಲ್ಕು ರೀತಿಯಲ್ಲಿ ಅವರು ಕೊನೆಯ 3 ದಿನ ತಮ್ಮ ಚುನಾವಣೆಯನ್ನು ಮಾಡ್ತಾರೆ. ಜನ ಇದಕ್ಕೆ ಏನು ಅಭಿಪ್ರಾಯ? ಆದರೆ ಈ ಸರಿ ಏನಾಗಿದೆ, ಜನರಿಗೆ ಒಂದು ಈ ರೀತಿ ವ್ಯವಸ್ಥೆ ತಿಳಿಯೋಕ್ಕಾಗಿದೆ, ಇದು ಬೇಸರ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ, ಮತ್ತು ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ಮನಸ್ಥಿತಿ ಅದ. ಮತ್ತು ಈ ಸಲ ನನ್ನನ್ನು ಒಬ್ಬ ರೈಟ್ ಕ್ಯಾಂಡಿಡೇಟ್ ಅನ್ನುವಂಥ ವಿಚಾರ ತಲೆಯಲ್ಲಿ ಎಲ್ಲ ಜನರಲ್ಲಿ ಬಂದದ. ಈ ಎಲ್ಲ ವಿಚಾರ ಇರೋದರಿಂದ ಈ ಯಾವುದೇ ಟ್ಯಾಕ್ಟಿಕ್ಸ್ ಈ ಸಲ ಅವರಿಗೆ ವರ್ಕ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಕೆಲವರು ನಿಮ್ಮ ಮತದಾರರು, ನಿಮ್ಮ ಬೆಂಬಲಿಗರು, ನಿಮ್ಮ ಫಾಲೋವರ್ಸು ಮತ್ತು ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸುವಂಥ ಜನನು ಒಂದು ಮಾತು ಹೇಳ್ತಾರೆ, ಡಾಕ್ಟರ್ ಶಾಸಕರಾಗ್ತಾರೆ, ಶಾಸಕರಾದ ತಕ್ಷಣ ಸರಳವಾಗಿ ವಿರಳವಾಗಿ ಸಿಗುವ ಸಲುವಾಗಿ ಜನಸಂಪರ್ಕ ಕಚೇರಿ ಮಾಡ್ತೀನಿ, ತಿಂಗಳಿಗೆ ಇಂತಿಷ್ಟು ದಿವಸ ಸಾರ್ವಜನಿಕ ದೂರು ದುಃಖ ದುಮ್ಮಾನ ತೆಗೆದುಕೊಳ್ಳುವ ಸಲುವಾಗಿ ನಾನು ಕಾಯಂ ಕೂತಿರ್ತೀನಿ, ಜನ ನೇರವಾಗಿ ನನ್ನ ಸಂಪರ್ಕಿಸಬಹುದು, ಮಧ್ಯವರ್ತಿ ಅವಳಿಂದ ಬರಬಾರ್ದು, ಹಾಗೂ ನಿಮ್ಮ ಮೇಲೆ ಒಂದು ಭಾಳ ನಂಬಿಕೆ ಇಟ್ಕೊಂಡು ನಿಮ್ಮ ಬೆನ್ನತ್ತಾರೆ, ಇದನ್ನು ನೀವು ಈಡೇರಿಸ್ತೀರಿ? ಇದನ್ನು ಈಡೇರಿಸ್ತೀನಿ. ಯಾಕಂದರೆ ನಾನು ವೈದ್ಯನಾಗಿ 13 ವರ್ಷದಿಂದ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವೈದ್ಯನಾಗಬೇಕಾದ್ರೆ ಪ್ರತಿದಿನ ನಾನು ಸರಿಸುಮಾರು 300-400 ಜನರ ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ. ನಾನು 5 ಆಸ್ಪತ್ರೆ ಇರುವಾಗ ನಾನೇ ಪೇಷಂಟ್ ಪ್ರತಿದಿನ ಸುಮಾರು 60-100 ಪೇಷಂಟ್ಗಳನ್ನು ನಾನೇ ಟ್ರೀಟ್ ಮಾಡ್ತೀನಿ. ಅದರೊಳಗೆ IPD ಇದ್ದ ಪೇಷಂಟ್ಗಳನ್ನ ಸುಮಾರು 60-70 ಪೇಷಂಟ್ ಟ್ರೀಟ್ ಮಾಡ್ತೀನಿ, ಮತ್ತು ಅವರ ರಿಲೇಟಿವ್ಸ್ ಸರಿಸುಮಾರು ಎಲ್ಲ ಕೂಡಿ ಒಂದು 300-400 ಜನರಿಗೆ ಇಂಟ್ರಾಕ್ಷನ್ ಮಾಡ್ತೀನಿ. ಕುಟುಂಬ ಅದು? ಹಾಂ, 300-400 ಕುಟುಂಬ. ಹಾಂ, ಇವ್ರ ಜೊತೆ ಪ್ರತಿದಿನ ನಾನು ಇಂಟ್ರಾಕ್ಷನ್ ಮಾಡ್ತೀನಿ. ಇದು ನನ್ನ ವರ್ಕ್ ನೋಡಿದ್ರೆ ಒಂದು ಕ್ಷೇತ್ರದ ಜನರು ಅಷ್ಟೊಂದು
ನನಗೆ ಹತ್ತಿರ ಬರೋದಿಲ್ಲ. ನಾನು ಇಷ್ಟೊಂದು ವರ್ಕ್ ಮಾಡುವಾಗ ನಾನು ಶಾಸಕನಾದರೆ ನನಗೆ ಪಿ ಎಗಳನ್ನ ಇಟ್ಕೊಳ್ಳೋ ಜರುತ್ತಿಲ್ಲ. ನಾನೇ ಎಷ್ಟು ಜನರ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸ್ಕೊಂಡು ನನಗೆ ಅದು ಇನ್ಬಾರ್ನ್ ಅಥವಾ ನನ್ನ ಪ್ರೊಫೆಷನಲ್ನಿಂದ ಬಂದಂಥ ಒಂದು ಕ್ಯಾರೆಕ್ಟರ್ ಅನ್ಸುತ್ತೆ. ಡಾಕ್ಟ್ರೇ, ಭಾಳ ಒಂದು ಅದ್ಭುತ. ಗೋಕಾಕ ಮತಕ್ಷೇತ್ರದ ಇತಿಹಾಸದಲ್ಲಿ ಇಂಥ ಉನ್ನತ ಪದವಿ ಹೊಂದಿದಂಥ ವೈದ್ಯರು ಇನ್ನೂವರೆಗೆ ಸ್ಪರ್ಧೆ ಮಾಡಿಲ್ಲ. ಇದೊಂದು ರೆಕಾರ್ಡ್ ಐತ್ರಿ. ಯಾರೂ ಅಷ್ಟೊಂದು ವಿದ್ಯಾವಂತರು ಇಲ್ಲಿ ಸ್ಪರ್ಧೆ ಮಾಡಿಲ್ಲ. ಜನ ವಿದ್ಯಾವಂತಗ ಒಂದು ಸಾರಿ ತರೋಣ, ಶಾಸಕ ಮಾಡೋಣ, ಬದಲಾವಣೆ ಬಯಸೋಣ, ನೋಡೋಣ ಅವ್ರದ್ದು ಟೇಸ್ಟು. ಪ್ರತಿಯೊಂದು ಒಂದೊಂದು ಟೇಸ್ಟ್ ನೋಡ್ಲಿಕ್ಕೂ ಜನ ನೋಡಕತ್ತಾರ. ನೋಡಿ ನೋಡಿ ಕೆಲವು ವರ್ಷಗಳಿಂದ ಬೇಸತ್ತೂ ಜನ ಅದಾರ. ಕೆಲವರು ಗುಪ್ತ ಮತದಾನ ಮುಖಾಂತರ ಕ್ರಾಂತಿ ಮಾಡೋರ್ದಾರ, ನೀವು ಹೇಳಿದಂಗೆ. ಕೆಲವರು ಓಪನ್ ಮಾಡೋರ್ದಾರ. ಕೆಲವರಂತೂ ಈಗಾಗಲೇ ಡಾಕ್ಟರ್ ಮಹಾಂತೇಶ ಕಡಾಡಿ ಗೆದ್ದು ಹೋಗಿದ್ದಾರೆ, ಲೀಡ್ ಬೆಟ್ಟಿಂಗ್ ಮಾಡಾಕತ್ತೀವಿ ಅದನ್ನೂ ಅಂತಾರ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಮತದಾರರು ಮುಗ್ಧ ಮತದಾರಾಗಲಿ, ಪ್ರಜ್ಞಾವಂತ ಮತದಾರಾಗಲಿ, ಮೌನ ಕ್ರಾಂತಿ ವೈಶಾನ ಏನು ತೋರಿಸ್ತಾನ? 10ನೇ ತಾರೀಕು ತನ್ನ ಮತಪೆಟ್ಟಿಗೆಯಲ್ಲಿ ಬಟನ್ ಒತ್ತುವ ಮೂಲಕ ನಮ್ಮ ಶಕ್ತಿ ತೋರಿಸ್ತೀವಿ ಅಂತಾರೆ. ಇದೆಷ್ಟು ಸರಿ ಡಾಕ್ಟರ್? ಇದು ಎಲ್ಲ ಸಮೀಕ್ಷೆಗಳಲ್ಲಿ ಅಥವಾ ನಾನು ಜನರ ಜೊತೆ ಸಂವಾದ ನಡೆಸಿದಲ್ಲಿ ನೀವು ಹೇಳಿದ್ದು ಒಂದು ನಿಜವಾದ ವಿಷಯದ. ಆದರೆ ನಾನು ಎಲ್ಲ ಕ್ಷೇತ್ರದ ಜನರಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ಹೇಳಬಯಸ್ತೀನಿ, ನಾವು ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ. ಯಾಕಂದರೆ ಕಳೆದ 4 ಚುನಾವಣೆಯಲ್ಲಿ ಈ ಓವರ್ ಕಾನ್ಫಿಡೆನ್ಸ್ ಹಾಗೇ ಸೋಲು ಅನುಭವಿಸಲಾಗುತ್ತೆ. ಅದಕ್ಕೆ ಎಲ್ಲ ಕಾರ್ಯಕರ್ತರು ಹೇಳೋದಂದ್ರೆ, ನೀವು ಮೊದಲು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು. ಎಲ್ಲಿ ಯಾವುದೇ ಆಮಿಷ ಆಶೆಗಳಿಗೆ ಅಥವಾ ಅಪಪ್ರಚಾರಗಳಿಗೆ ನೀವು ಕಿವಿಗೊಡದೆ ಏನಾದರೂ ಅಪಪ್ರಚಾರ ನಡೆದರೆ, ಎಲ್ಲ ಆಮಿಷಗಳಿದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು. ಏನಾದರೂ ಅಪಪ್ರಚಾರ ನಡೆದರೆ ಅದನ್ನು ತಿಳ್ಕೊಳ್ಳಿಂದ ಅದನ್ನು ತಡೆಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಜನರನ್ನು ಭೇಟಿಯಾಗಿ ಅವ್ರಿಗೆ ಮತ ಮಾಡಬೇಕು, ನನ್ನ ಪರವಾಗಿ ಮತ ಯಾಚನೆ ಮಾಡಬೇಕು. ನಾವು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ಅಂಥೇಳಿ ನನ್ನ ಕಾರ್ಯಕರ್ತರಿಗೆ ಅಥವಾ ಜನರಿಗೆ ಹೇಳಬಯಸ್ತೀನಿ. ಈಗ ಎಕ್ಸಿಟ್ ಪೋಲ್ದಲ್ಲಿ ಸರ್ಕಾರ ಕಾಂಗ್ರೆಸ್ ರಚನೆ ಆಗ್ತೈತಿ. 100% 120, 125, 130, 140ವರೆಗೂ ಪ್ರತಿಯೊಂದು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರು ಮತ್ತು ನಿಮ್ಮ ಸಿದ್ದರಾಮಯ್ಯ ನಿಮ್ಮ ನಾಯಕರು ಗೋಕಾಕ್ ಡಾಕ್ಟರ್ ಗೆದ್ದರೆ ಮಂತ್ರಿ ಮಾಡ್ತೀವಿ ಅಂತಾರೆ. ಜನರಿಗೆ ಇದು ಒಂದು ಪರಿಕಲ್ಪನೆ ಐತಿ? ಇಂಥ ಘಟಾನುಘಟಿ ಒಂದು ವ್ಯಕ್ತಿಯನ್ನು 6 ಸಾರಿ ಶಾಸಕನಾದವನಂತ ಕೆಡಿವಿ ಬಂದವನಿಗೆ ಮಂತ್ರಿ ಸ್ಥಾನ ಕೊಡ್ತಾನಂತಾರೆ. ಅದು ಜನನು ವಿಚಾರ ಮಾಡಾಕತ್ತೈತಲ್ರಿ ಡಾಕ್ಟರ್? ಇಲ್ಲ, ನನಗೆ ಯಾರ ನಾಯಕರು ಆಶ್ವಾಸನೆ ಕೊಟ್ಟಿಲ್ಲ. ಬಟ್ ಸ್ವಾಭಾವಿಕವಾಗಿ ಜನರು ಒಂದು ವಿಚಾರ ಅದ. ಯಾಕಂದರೆ ಇಂಥೊಬ್ಬ ನಾಯಕನನ್ನು ಸೋಲಿಸಿ ಶಾಸಕನಾದವ್ರಿಗೆ ಒಂದು ಒಳ್ಳೆಯ ಹುದ್ದೆ ಕೊಡಬೇಕು. ಮತ್ತು ಈ ವ್ಯವಸ್ಥೆ ಬದಲಾವಣೆ, ಜನರೊಂದು ಅಪೇಕ್ಷೆ ಇರ್ತದೆ. ಇಷ್ಟೊಂದು ಅಪೇಕ್ಷೆ ಪಟ್ಟು ಅಂಥ ಶಕ್ತಿ ವಿರುದ್ಧವಾಗಿ ಒಬ್ಬನ ಆರಿಸ್ತರಿಸಿದಾರಂದ್ರೆ ಅವ್ರೇನು ಎಕ್ಸ್ಪೆಕ್ಟೇಷನ್ ಅಂತಲ್ಲ, ಹೈ ಎಕ್ಸ್ಪೆಕ್ಟೇಷನ್ ಇರ್ತದೆ. ಆ ಹೈ ಎಕ್ಸ್ಪೆಕ್ಟೇಷನ್ ಒಂದು ಪೂರೈಕೆ ಮಾಡಲು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋವಂಥ ಆಶೆ ಅಪೇಕ್ಷೆ ಇದೆ. ಆದರೆ ನಮ್ಮದು ಈಗಿನ ವಿಚಾರ, ನಾವು ಈ ಚುನಾವಣೆಯನ್ನು ಎದುರಿಸ್ಬೇಕು, ಚುನಾವಣೆಯಲ್ಲಿ ಗೆಲುವು ಆಗಬೇಕು ಅನ್ನೋದಷ್ಟೇ ವಿಚಾರ. ಬಯಸದೇ ಬಂದ ಭಾಗ್ಯ ಬಂದರೆ ಡಾಕ್ಟರ್ ಏನು ಮಾಡ್ತೀರಾ? ತಗೊಳ್ಳೇಬೇಕಲ್ಲ. ಅಲ್ಲ, ನಮ್ಮದು ಈ ಜನ ಆಶೀರ್ವಾದ ಮಾಡಿ ನಿಮಗೆ ಇದು ಅನ್ಸೋದು ಕಳಿಸಿರ್ತಾರ. ಇಂಥ ಒಂದು ದೊಡ್ಡ ರಣರಂಗ ಕುರುಕ್ಷೇತ್ರ, ಹೈ ವೋಲ್ಟೇಜ್ ಇದು. ಇದು ಬಿಬಿಸಿಯಲ್ಲಿ ಪ್ರಸಾರ ಆದಂಥ ಇದು ಗೋಕಾಕ್ ಕ್ಷೇತ್ರ. ಸರ್ಕಾರ ಕೆಡವಿ ಸರ್ಕಾರ ಬಂದಾಗ ಈ ಗೋಕಾಕದ ಇತಿಹಾಸ ಭಾರತದಲ್ಲಿ ಅಲ್ಲ, ವಿದೇಶದಲ್ಲಿ ಇದ್ದಾರೆ. ನಮ್ಮ ಸಾವಿರಾರು ಆನಿವಾಸಿ ಭಾರತೀಯರು ಫೋನ್ ಮಾಡಿ ಕೇಳ್ತಾರೆ, ಗೋಕಾಕ್ ಪರಿಸ್ಥಿತಿ ಏನ್ರಿ ಅಂತೇಳಿ ನಮ್ಮನ್ನು ಕೇಳ್ತಿರ್ತಾರೆ. ಇಂಥದ್ರಲ್ಲಿ ಇನ್ನು ಹೊಸ ಹೊಸ ಯೋಜನೆಗಳ ಮುಖಾಂತರ, ಯಾವ ಪ್ರಣಾಳಿಕೆ ಮುಖಾಂತರ ನೀವು ಕೊನೆಯ ಸಂದೇಶ ಹೇಳ್ತೀರಿ ನಿಮ್ಮ ಮತದಾರರಿಗೆ? ಈಗಾಗಲೇ ನನ್ನದೇ ಆದಂಥ ಒಂದು ಗೋಕಾಕ್ ನನ್ನ ಕನಸು ಎಂಬ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀನಿ. ಆ ಪ್ರಣಾಳಿಕೆಯಲ್ಲಿ ಹಲವಾರು ಯೋಜನೆಗಳನ್ನು ನಾನು ಪಡೆದೀನಿ. ಮುಖ್ಯವಾಗಿ ಗೋಕಾಕ್ ತಾಲೂಕನ್ನು ಜಿಲ್ಲೆಯಾಗಿ ಮಾಡಬೇಕು, ಮತ್ತು ಗೋಕಾಕ್ನಲ್ಲಿ ಒಂದು ಸೂಪರ್ ಫೆಸಿಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನು ಮಾಡಬೇಕು. ಗೋಕಾಕನ್ನು ಗೋಕಾಕ್ನಲ್ಲಿ ಒಂದು ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು. ಮತ್ತು 4ನೇ ಪ್ರಣಾಳಿಕೆ ಅಂದರೆ ಗೋಕಾಕನ್ನು ಒಂದು ಪ್ರವಾಸಿ ಕ್ಷೇತ್ರವಾಗಿ ಅಭಿವೃದ್ಧಿ ಮಾಡಬೇಕು. ಇವು 4 ಮುಖ್ಯವಾದಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಗೋಕಾಕದಲ್ಲಿ ಒಂದು ಪಾರದರ್ಶಕವಾದ ಆಡಳಿತವನ್ನು ತರಬೇಕು, ಮತ್ತು ಗೋಕಾಕದಲ್ಲಿ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳು ಬರಬೇಕು ಅನ್ನುವಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಮತ್ತು ಇದಷ್ಟೇ ಅಲ್ಲ, ಯಾವುದಾದರೂ ಈಗ ಏನೇ ಆಗಲಿ ಉಪ್ಪಿನ ಶೆತ್ತಿಗೆ ಮಾಡುವಂಥ ವ್ಯವಸ್ಥೆ, ಅವು ಪಾರದರ್ಶಕವಾಗಿರಬೇಕು, ಮತ್ತು ಜನರೇ ತಾವೇ ಮಾಡುವಂಥದ್ದು ಮನಪರಂ ಹಕ್ಕು ಅದು, ಅದು ಮಾಡಿಕೊಂಡಿರಬೇಕು. ಇದಷ್ಟೇ ಅಲ್ಲ, ನಾನು ಪ್ರಣಾಳಿಕೆಯಲ್ಲಿ ಮತ್ತು 10 ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀನಿ. ಈ ಕೆಲವರು ಹಿರಿಯ ಪತ್ರಕರ್ತರು, ಒಬ್ಬರು ಬಸವರಾಜ್ ಉದ್ದಾರ ಅಂತ, ಭಾರತೀಯ ಜನತಾ ಪಕ್ಷದಿಂದ ಮೊದಲಿಂದನೂ ಕಾರ್ಯಕರ್ತರಾಗಿ
ಏನೋ ಉನ್ನತ ಹುದ್ದೆ ಹೋಗಬೇಕಾಗಿತ್ತು, ಅದು ಅದೃಷ್ಟ ಬಲ ಇಲ್ಲ. ಅವರೊಂದು ಪ್ರಣಾಳಿಕೆ ಒಂದು ತಮ್ಮ ಪತ್ರಿಕೆ ಮುಖಾಂತರ ಕೇಳಿದ್ದಾರೆ. ಇಂಥ ಈ ಮೂಲಭೂತ ಸೌಲಭ್ಯಗಳನ್ನ ಯಾರು ಮಾಡಿಕೊಡ್ತಾರೆ ಅವ್ರಿಗೆ ನಮ್ಮ ಮತ ಅಂತಾರೆ. ನೀವು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋದಾಗ ಆ ಮೂಲಭೂತ ಸೌಲಭ್ಯದಿಂದ ವಂಚಿತಾಗಿದ್ದ ಜನನ ನಿಮ್ಮನ್ನು ಪ್ರಶ್ನೆ ಕೇಳ್ಯಾರ, ಇಂಥದ್ದು ಇದು ಕೆಲಸ ಆಗಿಲ್ಲ, ಇದು ಕೆಲಸ ಆಗಿಲ್ಲ, ಇದು ಕೆಲಸ ಆಗಿಲ್ಲ, ಹಾಳಾದ ಕೊಂಪೆಗತ್ತೆ ನಿಮ್ಮ ಕೆಲವು ಹಳ್ಳಿಗಳು ಪ್ರದರ್ಶನ ಆಗ್ಯಾವ ನೋಡಿದಿರಿ. ಅದಕ್ಕೇನಂತಾರೆ ಅವರು, ಬಸ್ ನಿಲ್ದಾಣ ಅವಶ್ಯಕತೆ, ಸರ್ಕಾರಿ ಡಿಗ್ರಿ ಕಾಲೇಜ್, ಸರ್ಕಾರಿ ಆಸ್ಪತ್ರೆ, ಇವು ನಿಜವಾಗಿ ಮೂಲಭೂತ ಸೌಲಭ್ಯ ರೀ. ಕುಡಿಯುವ ನೀರು, ಕಾಲೇಜು, ಶಿಕ್ಷಣ ಮತ್ತು ಈ ನಮ್ಮ ಆಸ್ಪತ್ರೆ. ಆಸ್ಪತ್ರೆಗಂತೂ ನೀವಂತೂ ನುರಿತ ತಜ್ಞರು, ಆಸ್ಪತ್ರೆಗಳಿಗಾಗಿ ಅಲೆದಾಡಿ ಅಲೆದಾಡಿ ಜನ ಹಾಳಾದ ಕೊಂಪೆಗತೆ ಆಸ್ಪತ್ರೆಗಳಾಗ್ಯಾವ. ಅಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅವ್ರನ್ನ ನಿಯಂತ್ರಣದಲ್ಲಿಡಬೇಕು. ಮೊಟ್ಟ ಮೊದಲನೇದಾಗಿ ಉಚಿತ ಆರೋಗ್ಯ ಸಿಗಬೇಕು, ಉಚಿತ ಶಿಕ್ಷಣ ಸಿಗಬೇಕು. ಇನ್ನೂವರೆಗೆ ಒಂದು ತಾಂತ್ರಿಕ ಕಾಲೇಜ್ ನಮ್ಮ ಗೋಕಾಕದ ಇತಿಹಾಸದಲ್ಲಿ ಆಗಿಲ್ಲ. ಬಿ ಇಂಜಿನಿಯರಿಂಗ್ ಆಗಿದೆ. ಇಂತಿಂಥ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಶಾಸಕರು ತೊಗೊಂಬಂದಾರ, ಅವ್ರ ಶಿಕ್ಷಣ ಸಹಿತ ಕಲ್ತಿಲ್ಲ, ಅಂಥ ಶಾಸಕರು ಹೋರಾಟ ಮಾಡಿ ತಂದಾರ. ಅದರ ಬಗ್ಗೆ ನೀವು ಯಾವ ದಿಸೆಯಲ್ಲಿ ಯಾವ ಪ್ರಣಾಳಿಕೆ ನೀವು ಬಿಡುಗಡೆ ಮಾಡ್ತಾ ಇದ್ದೀರಿ ಈಗ, ಅದನ್ನು ಏನು ಆಶ್ವಾಸನೆ ಕೊಡ್ತೀರಿ ಜನರಿಗೆ? ಗೋಕಾಕ ಪ್ರವಾಸೋದ್ಯಮ ಹೇಳಿದಿರಿ, 10-20 ಸಾವಿರ ಜನ ಇಲ್ಲಿ ಉದ್ಯೋಗ ಮಾಡ್ತಿದ್ರು, ಆ ಕಾರ್ಖಾನೆಗಳು ಎಲ್ಲ ಬಂದಾಗಿದ್ದಾವೆ. ಆ ಮತ್ತೆ ಪುನರ್ಸ್ಥಾಪನೆ ಮಾಡೋಕ್ಕೋಸ್ಕರ ವಿದ್ಯಾವಂತ ಮಕ್ಕಳಿಗೆ ಉದ್ಯೋಗದ ಭರವಸೆ ಸಲುವಾಗಿ ಭಾಳ ಕಾಯ್ತಾ ಇದ್ದಾರೆ. ಇವತ್ತು ಉದ್ಯೋಗ ಯುವಕರಿಗೆ ಮಾತ್ರ ಅವಶ್ಯಕತೆ ಐತೆ ಅವ್ರ ತಂದೆ ತಾಯಿ ಪಾಲನೆ ಪೋಷಣೆ ಮಾಡೋಕ್ಕೋಸ್ಕರ. ಡಾಕ್ಟ್ರೇ, ಇದೊಂದು ಭಾಳ ಮಹತ್ವವಾದ ಪ್ರಶ್ನೆ. ಈ ವಿದ್ಯಾರ್ಥಿ ಹೊಂದಿದಂಥ, ಉನ್ನತ ಪದವಿ ಹೊಂದಿದಂಥ ನಮ್ಮ ಮಕ್ಕಳು ವಲಸೆ ಪರರಾಜ್ಯಕ್ಕೆ, ಪರದೇಶಕ್ಕೆ ಹೊಂಟಾರ. ನಮ್ಮದೇ ಆದಂಥ 1000 ಎಕರೆ ಸರ್ಕಾರಿ ಜಮೀನು ಐತಿ. ಇಲ್ಲಿ ಅನಿವಾಸಿ ಭಾರತೀಯರನ್ನು ಕರೆತಂದು ಇಲ್ಲೇ ಒಂದು ಘಟಕಗಳನ್ನ ತಯಾರು ಮಾಡಿ ಇಲ್ಲೇ ಉದ್ಯೋಗ ಕೊಡ್ಬೋದಲ್ರಿ ಡಾಕ್ಟ್ರ? ಅಲ್ಲ, ಇವತ್ತು ಏನು ಶಾಸನ ಅದಲ್ಲ, ನೀವು ಹೇಳಿದ್ರಿ ಈ ಅಭಿವೃದ್ಧಿ ಯಾಕೆ ಆಗಲಿಲ್ಲ ಅಂದ್ರೆ, ಈ ಅಭಿವೃದ್ಧಿ ಆಗಬಾರದು, ಈ ಆಗದೇ ಇರುವುದರಲ್ಲಿ ಅವ್ರ ಹಿತಾಸಕ್ತಿ ಅಡಗಿದೆ. ಅಭಿವೃದ್ಧಿ ಏನಾದರೂ ಆದರೆ ತಮ್ಮ ಮತದಾರರು ತಮ್ಮ ಕೈಯಲ್ಲಿರುವುದಿಲ್ಲ, ಶಾಣ್ಯರಾಗ್ತಾರೆ. ಅಭಿವೃದ್ಧಿ ಆದಾಗ ಒಂದು ಸ್ವತಂತ್ರ ವಿಚಾರಧಾರೆ ವ್ಯಕ್ತಿಗಳು ಬರ್ತಾರೆ. ಇವು ಶಿಕ್ಷಣ ಸಂಸ್ಥೆ ತೆಗೆದ್ರೆ ಸ್ವತಂತ್ರ ವಿಚಾರಧಾರೆ ವ್ಯಕ್ತಿಗಳು, ಅವರು ದಬ್ಬಾಳಿಕೆಯನ್ನು ಸಹಿಸ್ಕೊಳ್ಳೋದಿಲ್ಲ, ವಿರೋಧ ಮಾಡೇ ಮಾಡ್ತಾರೆ. ಅದಕ್ಕೆ ಅಂತ ಯಾವುದೇ ಅಭಿವೃದ್ಧಿ ಆಗ್ಬೋದು, ಒಂದು ಶಿಕ್ಷಣ ಸಂಸ್ಥೆಗಳಾಗಬಾರ್ದು, ಇಲ್ಲಿ ಯಾವುದು ಬೇರೆದವರು ಬಂದು ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ಬಾರ್ದು ಅಂತ ವ್ಯವಸ್ಥೆಯನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ದೈನಂದಿನವಾಗಿ ಎಡೆಬಿಡದೆ ತಿರುಗಾಡಕತ್ತೀರಿ ಡಾಕ್ಟರ್, ಆಯಾಸಿಲ್ಲ. ನೀವು ಸತತವಾಗಿ ರೋಡ್ ಶೋ ಮಾಡ್ತಾ ಇದ್ದೀರಿ, ಪ್ರತಿ ಹಳ್ಳಿಗಳಿಗೂ ಸಹಿತ ಭೇಟಿ ಕೊಡ್ತಾ ಇದ್ದೀರಿ. ಬಹಳ ಮಹಾಪುರದಿಂದ ನಿಮಗೆ ಸ್ಪಂದನೆ ಸಿಗ್ತಾ ಐತಿ. ಆದರೆ ಜನ ಕಡಿಮೆ ಕಾಣಿಸ್ಬೋದು, ಆದರೆ ಮತದಾರರು ಮಾತ್ರ ನಿರ್ಣಯ ತೊಗೊಂಡಾರಂತ ನಮಗೆ ಸಮೀಕ್ಷೆ ಹೇಳ್ತೈತಿ. ಮತದಾರರು ಯಾವಾಗ 10ನೇ ತಾರೀಕು ತಮ್ಮ ಶಿಟ್ಟಿನ ಶಕ್ತಿ, ಬದಲಾವಣೆ ಶಕ್ತಿ ಪ್ರಯೋಗ ಮಾಡಿದ ತಕ್ಷಣ ಡಾಕ್ಟರ್ ಮಹಾಂತೇಶ್ ಕಡಾಡಿ ಶಾಸಕರಾಗಿ ಗೋಕಾಕ ಮತಕ್ಷೇತ್ರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾರಂತ ಜನರ ಅನುಭವನೆ ಇದೆ. ಅದ್ರ ಬಗ್ಗೆ ಎಷ್ಟು ವಿಶ್ವಾಸ ಇದೆ? ಹೌದು, ಇವತ್ತು ಕಳೆದ 4-5 ದಿನಗಳಿಂದ ಜನರ ಒಂದು ಬೆಂಬಲ, ನಾನು ಅವರ ಮುಂದೆ ಹೋದಾಗ ಅವರು ಕೊಡುವ ಆಶ್ವಾಸನೆ ನೋಡಿದ್ರೆ ನಿಜವಾಗಲೂ ಈ ಸಲ ಬದಲಾವಣೆ ಹಾಗೆ ಆಗುತ್ತೆ. ಖಚಿತ ಅಂತೀರಿ? ಖಚಿತ ಅದ. ಯಾಕಂದರೆ ಕಳೆದ 25 ವರ್ಷಗಳಿಂದ ಒಂದು ಹೋರಾಟ ಮಾಡಿ ಸ್ವಲ್ಪ ಅದರಲ್ಲಿ ಮಿಸ್ ಆಗುವಂಥದ್ದು ವ್ಯವಸ್ಥೆ ಇತ್ತು. ಅದಕ್ಕೆ ಎಷ್ಟೋ ಜನ ನಿರಾಶೆ ಆಗಿಬಿಟ್ಟಿದ್ರು, ಆಗೋದಿಲ್ಲಪ್ಪ ಇವರನ್ನು ತೆಗೆಯಲಿಕ್ಕೆ ಆಗೋದಿಲ್ಲ ಅಂತ ಒಂದು ಭಾವನೆ ಎಲ್ಲರಲ್ಲಿ ಬಂದಿತ್ತು. ಆದರೆ ಈ ರೀತಿ ಈ ಸಲ ಎಲ್ಲರಲ್ಲೂ ಒಂದು ಉತ್ಸಾಹ ಬಂದದ. ಎಲ್ಲ ಜಾತಿ ವರ್ಗಗಳು ಸದಕರೆ ಬದಲಾವಣೆ ಹಾಗೆ ಆಗ್ತದೆ ಅಂತ ವಿಶ್ವಾಸ ಬಂದದ. ಮತ್ತು ಅವರ ಮತದಾರರ ಮುಖದಲ್ಲಿ ಆ ವಿಶ್ವಾಸ ಮತ್ತು ಆ ವಿಜಯವನ್ನು ನಾನು ಕಾಣ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ಇದು ಬದಲಾವಣೆ ಖಚಿತ. ಈ ಸಾರಿ ಗೋಕಾಕ್ ಕ್ಷೇತ್ರ, ಇದು ಬಹಳ ವರ್ಷದಿಂದ ಕಾಂಗ್ರೆಸ್ಸು ಇಲ್ಲಿ ಒಂದು 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಹೋಯಿತು. ಆ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬ್ತಾ ಇದ್ದೀರಿ, ಚೈತನ್ಯದ ಚಿಲುಮೆಯಾಗಿ ಬರ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ ಕೆಲವು ವೋಟ್ ಬ್ಯಾಂಕ್ ಇದ್ದಾವೆ ಈ ಕ್ಷೇತ್ರದಲ್ಲಿ, ಅದಂತೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ಗೆ ರಿಸರ್ವ್ ವೋಟು. ಎಲ್ಲ ಸಮುದಾಯದವ್ರನ್ನ ಏನು ಸಮಾನತೆ ವೇದಿಕೆ ಮೇಲೆ ತೊಗೊಂಡು ಹೋಗ್ತಾ ಇದ್ದೀರಿ, ಮಸೀದಿಗಳಿಗೆ ಹೋಗ್ತಾ ಇದ್ದೀರಿ, ಚರ್ಚ್ಗಳಿಗೆ ಹೋಗ್ತಾ ಇದ್ದೀರಿ, ಜೈನರ ಬಸದಿಗಳಿಗೆ ಹೋಗ್ತಾ ಇದ್ದೀರಿ, ಗುಡಿ ಗುಂಡಾರುಗಳಿಗೆ ಹೋಗ್ತಾ ಇದ್ದೀರಿ, ಪ್ರತಿಯೊಂದು ಧರ್ಮ ಕ್ಷೇತ್ರಗಳಲ್ಲಿಯೂ ಸಹಿತ ನೀವು ಮುಕ್ತವಾಗಿ ಪ್ರವೇಶ ಮಾಡ್ತಾ ಇದ್ದೀರಿ. ಎಲ್ಲರೂ ನಿಮಗೆ ಅಲ್ಲಿ ಹಾರ್ದಿಕವಾಗಿ ಸ್ವಾಗತ ಮಾಡತ್ತಾರೆ. ಇದರಿಂದ ನಿಮ್ಮ ನಗುವಿನ ಗೆಲೆ ಬೀರ್ತಾ ಐತೆ ಅಂತೇಳಿ ಜನ ಮಾತಾಡಕತ್ತಾರ. ಹಾಗಾದರೆ ಡಾಕ್ಟರ್ ಮಹಾಂತೇಶ್ ಕಡಾಡಿ ಈ ಸಾರಿ ಗೋಕಾಕ್ ಕ್ಷೇತ್ರದಿಂದ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ತಾಕತ್ತಿನಿಂದ ನಿಂತೇರಿ, ನಿಮಗೆ ಯಶಸ್ವಿ ಆಗಲಿ. ಕೊನೆಯ ಸಂದೇಶ ಹೇಳಿರಿ ನಿಮ್ಮ ಮತದಾರರಿಗೆ, ನಾನು ಏನು ಮಾಡಬೇಕು, ಮುಂದೆ ನನ್ನ ಹೆಜ್ಜೆ ಏನು? ಈಗಾಗಲೇ ಜನರಲ್ಲಿ ಒಂದು ಬದಲಾವಣೆಯ ಆಸೆ ಮೂಡಿದೆ. ಏನು ನನ್ನ ಈ ಹೋರಾಟ, ಇದು ಅಧಿಕಾರಕ್ಕಲ್ಲ, ಒಂದು ಸ್ವಾಭಿಮಾನ ಬದುಕಿಗೆ ಮತ್ತು ನಮ್ಮ ಗೋಕಾಕ್ ಕ್ಷೇತ್ರದ ಅಭಿವೃದ್ಧಿಗಾಗಿ. ಈ ಅಭಿವೃದ್ಧಿ ಮತ್ತು ಸ್ವಾಭಿಮಾನ ಬದುಕಿಗಾಗಿ ಎಲ್ಲ ಜನರು ನನ್ನನ್ನು ಬೆಂಬಲಿಸಬೇಕು,
ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ನಮ್ಮ ಮೇಲೆ ವಿಶ್ವಾಸವಿಟ್ಟು ಮೇ 10ರಂದು ಮತದಾನ ಮಾಡಬೇಕು ಮತ್ತು ಪ್ರತಿಯೊಬ್ಬರು ಮತದಾನ ಕೇಂದ್ರಕ್ಕೆ ಬಂದು ಅವತ್ತು ಮತದಾನ ಮಾಡಬೇಕಂಥೇಳಿ ಪ್ರತಿಯೊಬ್ಬ ನಮ್ಮ ಗೋಕಾಕ್ ಮತಕ್ಷೇತ್ರದ ಮತದಾರರಿಗೆ ನಾನೊಂದು ವಿನಂತಿ ಮಾಡಿಕೊಳ್ತೇನೆ. ಕೇಳಿದಿರಲಿಲ್ಲ ಡಾಕ್ಟರ್ ಮಹಾಂತೇಶ್ ಅವರು, ಸೌಮ್ಯ ಸ್ವಭಾವದಿಂದ ಎಷ್ಟು ಒಳ್ಳೊಳ್ಳೆ ನಮ್ಮ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಳ್ಳೊಳ್ಳೆ ರೀತಿಯಿಂದ ಉತ್ತರ ಕೊಟ್ಟರು. ಯಾಕಂದರೆ ಗೋಕಾಕ ಮತಕ್ಷೇತ್ರದ ಜನ ಪ್ರಜ್ಞಾವಂತರ ಆಗಿದ್ದೀರಿ ಅನ್ನೋದು ಡಾಕ್ಟರ್ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಸಮೀಕ್ಷೆ ಮಾಡಿ ನೋಡಿದಾರ. ಸ್ಪಂದನೆ ಒಳ್ಳೆಯದೈತಿ, ಬೆಂಬಲ ಕೊಡಕತ್ತಾರ. ಕಾಂಗ್ರೆಸ್ ಬಾವುಟ ಹಾರಿಸೋ ಸಲುವಾಗಿ ಡಾಕ್ಟರ್ ಮಹಾಂತೇಶ್ ಕಡಾಡಿಯವರು ಇನ್ನು ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡೋ ಸಲುವಾಗಿ ತಯಾರಿ ಮಾಡಕತ್ತಾರ. ಹಂಗಾದ್ರೆ ನಿರ್ಣಯ ನಿಮ್ಮ ಕೈಯಾಗೈತಿ. ಏನು ನಿಮ್ಮ ಅನಿಸಿಕೆಗಳದಾವ ನಮ್ಮ ಕಮೆಂಟ್ ಬಾಕ್ಸ್ನ ಮುಟ್ಟಿಸ್ರಿ. ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಡಾಕ್ಟರ್ ಮಹಾಂತೇಶ್ ಕಡಾಡಿ ವ್ಯಕ್ತಿತ್ವ, ಸರಳ ಸಜ್ಜನಿಕೇತನ, ಅವರ ಸ್ವಭಾವ, ಅವರ ಮನೆತನ ಹಿನ್ನೆಲೆ, ಸ್ವಾಭಿಮಾನ ಕುಟುಂಬ, ಹೃದಯವಂತ ಡಾಕ್ಟರ್ ಇದ್ದಾರೆ. ಆ ಡಾಕ್ಟರ್ಗೆ ನೀವು ಯಾವ ರೀತಿ ಬೆಂಬಲ ಕೊಡ್ತೀರಿ? ನೇರವಾಗಿ ಮೇ 10ರಂದು ಪರಮ ಅಸ್ತ್ರ ನಿಮ್ಮ ಕೈಯಾಗೈತಿ. ಯಾರನ್ನು ಕಳಿಸ್ಬೇಕು, ಯಾರನ್ನು ನಮ್ಮ ಕಾಡೆ ಮಲಸಬೇಕು, ಇದೇ ಇವತ್ತಿನ ನೇರಾನೇರ ಕಾರ್ಯಕ್ರಮ. ಈ ಸಂದರ್ಶನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಡಾಕ್ಟರ್ ಮಹಾಂತೇಶ್ ಕಡಾಡಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಡಾಕ್ಟರೇ ಒಳ್ಳೆಯದಾಗಲಿ, ಶಾಸಕರಾಗಲಿ, ನಮ್ಮ ಇಲ್ಲಿ ಬಡ ಜನರಿದ್ದಾರೆ, ಕುಲಿಕಾರ ಜನ ಇದ್ದಾರೆ, ಎಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನದಂತೆ, ಒಳ್ಳೆಯ ಒಂದು ನಿಮ್ಮ ಹಿರಿಯ ತಜ್ಞರ ಸಲಹೆಯಂತೆ ಒಂದು ಈ ಗೋಕಾಕ್ ಕ್ಷೇತ್ರ ಮಾದರಿಯನ್ನಾಗಿ ಮಾಡಿರಿ, ಇದೇ ನಮ್ಮ ಆಶೆ. ಹಾಗಾದರೆ ಈ ಕೊನೆಯ ಸಂದರ್ಶನ ನಾಳೆ, ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ ಡಾಕ್ಟರೇ, ನಮಸ್ಕಾರ. ನಮ್ಮ ತಮ್ಮ ಮತ್ತು ತಮ್ಮ ವೀಕ್ಷಕರಿಗೂ ನಮಸ್ಕಾರ.